ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಜೆ ವೆಂಕಟಾಪುರ ಗ್ರಾಮದಲ್ಲಿ ಉಚಿತ ನೀರಿನ ಸರಬರಾಜು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನಲ್ಲಿರುವಂತಹ ಕೆಲ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು ಅಂತಹ ಗ್ರಾಮಗಳಿಗೆ ನೀರು ನೀಡುವ ಕಾರ್ಯಕ್ಕೆ ಮಾನವ ಹಕ್ಕುಗಳ ಕಮಿಟಿ ಮುಂದಾಗಿದೆ. ತಾಲೂಕಿನಲ್ಲಿ ಬರದಿಂದ ಹಲವು ವರ್ಷಗಳಿಂದ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಪರಿಣಾಮ ಅಂತರ್ಜಲ ಮಟ್ಟ ಕುಸಿದು ಕುಡಿಯುವ ನೀರಿಗೆ ತೊಂದರೆಯಾಗಿದೆ. ಹಾಗಾಗಿ ಕಮಿಟಿಯಿಂದ ಈ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದು ಮಾನವ ಹಕ್ಕುಗಳ ಕಮಿಟಿಯ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಭೈರೇಗೌಡ ಅವರು ತಿಳಿಸಿದರು. ಪ್ರಸ್ತುತ ತಾಲೂಕಿನಲ್ಲಿ ಹೆಚ್ಚು ಗ್ರಾಮಗಳಿಗೆ ಕಮಿಟಿ ವತಿಯಿಂದ ಹೋಬಳಿ ವ್ಯಾಪ್ತಿಯಲ್ಲಿ ಯಾವ ಗ್ರಾಮದಲ್ಲಿ ತುರ್ತು ಅಗತ್ಯವಿದೆಯೋ ಅಂತಹ ಗ್ರಾಮಗಳಿಗೆ ದಿನನಿತ್ಯ 2 ಟ್ಯಾಂಕರ್ ನೀರು ಪೂರೈಕೆ ಮಾಡಲಾಗುವುದು ಎಂದು ಹೇಳಿದರು. ಈ ಕುರಿತು ಅಧಿಕಾರಿಗಳಿಗೆ ಮನವಿ ನೀಡಿ ಪತ್ರ ಸಲ್ಲಿಸಿ ಕೆಲ ತಿಂಗಳಿನಿಂದ ನೀರಿನ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿದೆ. ಹೀಗಾಗಿ ಗ್ರಾಮಸ್ಥರು ತೊಂದರೆ ಅನುಭವಿಸುವಂತಾಗಿದೆ. ಅದಕ್ಕಾಗಿ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಗ್ರಾಮದ ಜನತೆ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಕೊಟ್ಟರೂ ಯಾವುದೇ ರೀತಿಯಿಂದ ಬೆಲೆ ಇಲ್ಲದಂತಾಗಿದೆ. ಕುಡಿಯಲು ನೀರು ಸಿಗದೆ ಜನತೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಗ್ರಾಮದ ನಿವಾಸಿ ನಾಗರತ್ನಮ್ಮ ದೂರಿದರು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿ ಜಿಲ್ಲಾ ಸಂಚಾಲಕ ನಾರಾಯಣ ಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಡಿಸಿ ರಮೇಶ್, ನಟರಾಜು, ದ್ಯಾವಪ್ಪ, ಸುಮಾ, ಅಶ್ವತ್ಥಪ್ಪ, ಮುನಿರಾಜು, ರಾಮಚಂದ್ರಪ್ಪ, ಪ್ರಸನ್ನಕುಮಾರ್, ನಾಗರತ್ನಮ್ಮ, ರೇಣುಕಾ, ಲಾವಣ್ಯ, ನಾಗಮ್ಮ, ರೈತ ಮುಖಂಡ ರಮೇಶ್, ಮಾನವ ಹಕ್ಕುಗಳ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಈ ದಿನ ಶಿಡ್ಲಘಟ್ಟ ತಾಲೂಕು ಜೆ ವೆಂಕಟಾಪುರ ಹೋಬಳಿಗೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಹಾಗೆ ನೀರಿನ ಅಭಾವ ತುಂಬ ಇದೆ ಅಂತ ನಮ್ಮ ಒಂದು ಮಾನವ ಹಕ್ಕುಗಳ ಕಮಿಟಿಗೆ ಒಂದು ಗಮನಕ್ಕೆ ಬರುತ್ತೆ. ಈಗಾಗಲೇ ಮೊನ್ನೆ ನಾವು ಈಗಾಗಲೇ ವಾರಕ್ಕ ಒಂದು ಹಿಂದೆ ಬಂದು ನಾವು ಇಲ್ಲಿ ಒಂದು ಪರಿಶೀಲನೆ ಮಾಡಿದಾಗ ನೀರಿನ ಅಭಾವ ತುಂಬ ಇದೆ ಅಂತ ಕೇಳಿ ಈಗಾಗಲೇ ಬಂದಿರುತ್ತೆ. ಮತ್ತು ಗ್ರಾಮಸ್ಥರಿಂದ ಸಹ ನಮಗೆ ಒಂದು ಅರ್ಜಿ ಬಂದಿರುತ್ತೆ. ಏನು ಈಗಾಗಲೇ ಸಂಬಂಧಪಟ್ಟಂಥ ಒಂದು ಯಾರೋ ಒಂದು ಲೀಡರ್ಗಳು ಆಗಲಿ ಅಥವಾ ಸಂಬಂಧಪಟ್ಟಂಥ ಒಂದು ಗ್ರಾಮ ಪಂಚಾಯತಿಯವರು ಆಗಲಿ ಯಾರೇ ಆಗಲಿ ಈಗಾಗಲೇ ನಾವು ಅರ್ಜಿಗಳು ಕೊಟ್ಟಿದ್ರು ಸಹ ಯಾವುದೇ ನಮಗೆ ನೀರಿನ ಅಭಾವ ಇಲ್ಲಿ ತೀರ್ತಾ ಇಲ್ಲ. ಹಂಗಾಗಿ ನಿಮ್ಮೊಂದು ಮಾನವ ಹಕ್ಕುಗಳ ಕಮಿಟಿ ಕಡೆಯಿಂದ ಈಗಾಗಲೇ ಸೇವೆಗಳು ನಡೀತಾ ಇದ್ದಾವೆ. ಹಂಗಾಗಿ ನಿಮ್ಮೊಂದು ಮಾನವ ಹಕ್ಕುಗಳ ಕಮಿಟಿ ಕಡೆಯಿಂದ ನಮಗೆ ಒಂದು ನೀರಿನದೊಂದು ಕೊರತೆ ಇರೋದ್ರಿಂದ ನೀರನ್ನ ಕೊಡಬೇಕು ಅಂತೇಳಿ ಈಗಾಗಲೇ ನಮಗೆ ಹೇಳಿರ್ತಾರೆ. ಹಂಗಾಗಿ ಒಂದು ನಮ್ಮೊಂದು ಗ್ರಾಮಸ್ಥರ ಒಂದು ಸಮಕ್ಷಮದಲ್ಲಿ ಬಂದು ಒಂದು ಸಭೆ ಕೂಡ ನಮ್ಮನ್ನೇ ನಾವು ಈಗಾಗಲೇ ಮಾಡಿರ್ತೀವಿ. ಆ ಸಭೆಯಲ್ಲಿ ಕೂಡ ಈಗಾಗಲೇ ತೀರ್ಮಾನ ಮಾಡಿಕೊಂಡು ಈ ಊರಿಗೆ ನೀರನ್ನು ಕೊಡೋಂಥದ್ದು ವ್ಯವಸ್ಥೆ ಈಗ ನಮ್ಮ ಮಾನವ ಹಕ್ಕುಗಳ ಕಮಿಟಿ ಕಡೆಯಿಂದ ಇಟ್ಕೊಂಡಿದ್ದೀವಿ ನಿರಂತರ, ಅಂದರೆ ಒಂದು ತಿಂಗಳ ಕಾಲ. ಆಮೇಲೆ ಏನಪ್ಪ ಅಂತಂದರೆ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಅಥವಾ ಇಒ ಆಗಿರ್ಬೋದು ಅಥವಾ ಸಿಇಒ ಆಗಿರ್ಬೋದು, ದಯವಿಟ್ಟು ನಾವು ಕೇಳೋದು ಏನಂತಂದರೆ ಈಗಾಗಲೇ ಅರ್ಜಿಗಳು ಕೊಟ್ಟಿದ್ದಾರೆ ಸಂಬಂಧಪಟ್ಟಂಥ ಗ್ರಾಮಸ್ಥರಿಂದ ನಿಮಗಾಗಲೇ ಅರ್ಜಿಗಳು ಕೊಟ್ಟಿದ್ದಾರೆ. ದಯವಿಟ್ಟು ಈಗಾಗಲೇ ಈ ಕೂಡಲೇ ಹೆಚ್ಚೆತ್ಕೊಂಡು ಅದು ಏನಾಗ್ತಾ ಇದೆ ಅಥವಾ ಊರದ ಗ್ರಾಮದಲ್ಲಿ ಏನು ನಡೀತಾ ಇದೆ ಅಂತ ಕೇಳಿ ಸೂಕ್ತವಾದ ತನಿಖೆ ನೀವು ಮಾಡಿ ಸಂಬಂಧಪಟ್ಟಂಥವ್ರಿಗೆ ಕ್ರಮ ವಹಿಸ್ಬೇಕು. ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ ಗ್ರಾಮಸ್ಥರಿಂದ ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿದ್ರು ಕೂಡ ಯಾವುದೇ ಒಂದು ಕ್ರಮ ತಗೊಂಡಿರೋ ಅದನ್ನೊಂದು ಅರ್ಜಿನ ಮೂಲೆ ಗುಂಪಾಗಿ ಕೂತ್ಕೊಂಡಿದ್ದೀರಾ. ದಯವಿಟ್ಟು ನಾವು ಹೇಳೋದೇನಂತಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ನಿಮ್ಗೆ ಅರ್ಜಿ ಕೊಟ್ಟಿದ ಅರ್ಜಿ ಮುಖಾಂತರವಾಗಿ ನೀವು ದಯವಿಟ್ಟು ಅದನ್ನು ಹೆಚ್ಚೆತ್ಕೊಂಡು ಈ ಕೂಡಲೇ ಅದನ್ನು ಕ್ರಮ ವಹಿಸ್ಬೇಕಂತ ಕೇಳಿ ಈ ಮೂಲಕ ನಾವು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ.
ಈಗ ಅದು ಏನಿದೆಯೋ ಗೊತ್ತಿಲ್ಲ, ಅದು ಗ್ರಾಮ ಪಂಚಾಯತಿಯವ್ರಿಗೆ ಇವಾಗ ಊರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಅವರೇ ಬಗೆಹರಿಸ್ಕೊಂಡು ಅದು ನಮ್ಮ ಜನಗಳಿಗೆ ನೀರು ತಲುಪಂಗೆ ಮಾಡೋ ಜವಾಬ್ದಾರಿ ಅವರದ್ದು, ಅದು ಅವರೇ ಮಾಡಬೇಕು, ನಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಅದೇನೇ ಇರಲಿ ಅದು ಅವರೇ ಮಾಡಬೇಕು. ನಾವು ಜನಗಳು ಹೋಗಿ ನೀರು ಕೇಳ್ತೀವಿ, ನೀರಿಲ್ಲ ಅಂದರೆ ನಾವು ಅವರನ್ನೇ ಹೋಗಿ ಕೇಳಬೇಕು. ನಾವು ಅವ್ರ ಹತ್ರ ಕೇಳಿದ್ದೀವಿ, ಅವ್ರು ಈ ರೀತಿ ಹೇಳಿದ್ದಾರೆ. ಆಮೇಲೆ ಅಲ್ಲಿಂದ ಬಂದು ಅವರು ಏನು ನಮಗೆ ಸ್ಪಂದನೆ ಕೊಡಲಿಲ್ಲ. ಮಾನವ ಹಕ್ಕುಗಳ ಸಮಿತಿಗೆ ಒಂದು ವಾರದ ಮುಂಚೆನೇ ನಮ್ಮೂರಿಂದ ಇನ್ಫಾರ್ಮ್ ಹೋಗಿದ್ದೆ. ನೀರು ತುಂಬ ತುಳುಕ್ತಾ ಇರ್ತದೆ, ಕೆಲವರಲ್ಲಿ ಕುಡಿಯೋಕ್ಕೆ ನೀರಿರಲ್ಲ. ಇಲ್ಲಿ ಬಿಸ್ಲರಿ ನೀರು ಅಂತಿದೆ, ಯಥೇಚ್ಛವಾಗಿ ಇಲ್ಲಿ ಮಾರೋದಕ್ಕೆ ನೀರಿನ ವ್ಯವಸ್ಥೆ ಮಾತ್ರ ಮಾಡಿರ್ತಾರೆ. ನೀವೆಲ್ಲ ವೇಸ್ಟ್ ಆಗಿ ನೀರು ಹೋಗ್ತಾ ಇರ್ತದೆ. ಅದು ಕರೆಕ್ಟಾಗಿ ಏನು ಉಳಿದಂಥ ನೀರನ್ನ ಎಲ್ಲೋ ಒಂದು ಕಡೆ ಟ್ಯಾಂಕ್ ಮಾಡಿ, ಆ ಉಳಿದಂಥ ನೀರು ಬಟ್ಟೆ ಒಗೆಯೋದಕ್ಕಾಗಲಿ, ಪಾತ್ರೆ ತೊಳೆಯೋದಕ್ಕಾಗಲಿ, ಹಸು ತೊಳೆಯೋದಕ್ಕಾಗಲಿ ಯೂಸ್ ಮಾಡೋಂಥ ಕೆಲಸ ಬೇರೆ ಪಂಚಾಯತ್ಗಳು ಮಾಡಿದ್ದಾರೆ. ಆದರೆ ನಮ್ಮ ಗ್ರಾಮ ಪಂಚಾಯತಿಲಿ ಇಚ್ಛಾಶಕ್ತಿ ಕೊರತೆ ಐತೆ, ಯಾವ್ದಾರ ಮಾಡಬೇಕನ್ನೋದು ಯಾರಿಗೂ ಅದ್ರ ಮೇಲೆ ಗಮನ ಇಲ್ಲ. ಏನು ಒಂಥರ ಸ್ಕೂಲ್ ಮಾಸ್ಟ್ರು ಏನು ಹೋಮ್ವರ್ಕ್ ಮಾಡ್ಕೊಂಬರ್ರಿ ಅಂತ ಮಾಡ್ಕೊಂಬರ್ತಾರೆ, ಅದು ಒಪ್ಪಿಸ್ತಾರೆ ಅಷ್ಟೇ ಬಿಟ್ಟರೆ ಯಾವುದೇ ರಾಜಕಾರಣಿಲಿ ನಮ್ಮ ಪಂಚಾಯತಿ ಚೆನ್ನಾಗಿರಬೇಕು, ನಮ್ಮ ಊರು ಚೆನ್ನಾಗಿರಬೇಕು ಅನ್ನೋದು ಇಚ್ಛಾಶಕ್ತಿ ಯಾರಿಗೂ ಕೊರತೆ ಇದೇ ಇಲ್ಲ. ಸುಮ್ಮನೆ ಏನು ಪಂಚಾಯತಿಯಲ್ಲಿ ಗೆದ್ದಿದ್ದೀವಿ, ನಾವೇನು ಒಂದು ಕೆಲಸ ಮಾಡಬೇಕು, ಏನು ಮೀಟಿಂಗ್ ಮಾಡಬೇಕು, ಹೋಗ್ಬೇಕು ಅನ್ನೋದು ಇಟ್ಟುಬಿಟ್ಟು ಬಡವ್ರ ಬಗ್ಗೆ, ಒಂದು ರೈತರ ಬಗ್ಗೆ, ಒಂದು ನೀರಿನ ಬಗ್ಗೆ, ಒಂದು ಹೆಣ್ಮಕ್ಳ ಬಗ್ಗೆ ಇಚ್ಛಾಶಕ್ತಿ ಕೊರತೆ ಐತೆ. ಇದ್ರ ಬಗ್ಗೆ ಹೆಚ್ಚಿನ ಅಧಿಕಾರಿಗಳು ನಮ್ಮ ಪಂಚಾಯತಿ ಕಡೆ ಗಮನ ಹರಿಸಿ ಇದ್ರ ಬಗ್ಗೆ ನೀರಿನ ಬಗ್ಗೆ ಮತ್ತು ಇದ್ರೆ ಸ್ವಚ್ಛತೆ ಮತ್ತು ಕರೆಂಟು ಪ್ರತಿಯೊಂದು ವಿಚಾರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಅಂತ ಹೇಳ್ಕೊತ ಇದ್ದೀನಿ. ಇದೇ ವಿಚಾರಕ್ಕೆ ಮಾನವಗಳ ಕಮಿಟಿ ಅಧ್ಯಕ್ಷರಾದ ಭೈರೇಗೌಡರ ಗಮನಕ್ಕೆ ತಂದಾಗ ಅವರು ಒಂದೇ ದಿನದಲ್ಲೇ ಎರಡೇ ದಿನದಲ್ಲೇ ಇದು ಗಮನ ತಗೊಂಡು ನಿಮ್ಮೂರ ಪರಿಸ್ಥಿತಿ ಈ ಥರ ಆಗೈತೆ, ನಿಮಗೆ ನಿಮ್ಮ ಗ್ರಾಮ ಬಗ್ಗೆ ನಾನು ಹೆಚ್ಚು ಕಾಳಜಿ ತಗೊಳ್ತೀನಿ, ಈಗ ಇದು ನನ್ನ ಕೈಲಾದ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಈ ದಿನವೇ ಬಂದು ಐದು ಟ್ಯಾಂಕರನ್ನು ಅವ್ರ ಕಡೆಯಿಂದ ನಮ್ಮೂರಿಗೆ ನೀರಿನ ಅನುಕೂಲ ಮಾಡಿದ್ದಾರೆ. ಅವ್ರು ಕೂಡ ಗಮನ ಕೊಟ್ಟಿದ್ದೀವಿ, ನಾವು ಇದೇ ಥರ ಆಗ್ತಾಯಿದ್ರೆ ಮುಂದಿನ ದಿನದಲ್ಲೇ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದು ಕೂಡ ನಮ್ಮ ಹಿಂಜೇರಲ್ಲ ಅಂತ ಹೇಳ್ತಾ ಇದ್ವಿ ವೆಂಕಟಾಪುರದ ಮುಖಂಡರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ತಾಲೂಕು ಯಾದವ ಸಂಘದ ಹಾಗೂ ಯಾದವ ಯುವಕ ಸಂಘದ ವತಿಯಿಂದ ದೇವಾಲಯಕ್ಕೆ ಸ್ವಾಮಿಯವರಿಗೆ ವಿವಿಧ ತರಹದ ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು 30 ಸೆಪ್ಟೆಂಬರ್ 2021 ಹಾಗೂ 31 ಸೆಪ್ಟೆಂಬರ್ 2021 ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ನಮ್ಮ ಸಮಾಜದ ಮುಖಂಡರು ತೀರ್ಮಾನಿಸಿದಂತೆ ಸರಳವಾಗಿ ಆಚರಿಸಲು ನಿರ್ಧರಿಸಿರುವುದರಿಂದ ದಿನಾಂಕ 30ರಂದು ಬೆಳಗ್ಗೆ ಅಭಿಷೇಕ ಮಂಗಳಾರತಿ, ದಿನಾಂಕ 31ರಂದು ಬೆಳಗ್ಗೆ ದೇವಾಲಯದ ಆವರಣದಲ್ಲಿಯೇ ಮೆರವಣಿಗೆ ನಡೆಯುತ್ತದೆ ಹಾಗೂ ತಾಲೂಕಿನ ಎಲ್ಲ ಯಾದವ ಕುಲಬಾಂಧವರು ಎಂದಿನಂತೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿದ್ದಾರೆ ಎಂದು ಸಂಘದ ಅಧ್ಯಕ್ಷರಾದ RN ರಘು ಅವರು ತಿಳಿಸಿದರು. ಶ್ರೀಕೃಷ್ಣನ ಜನ್ಮ ವೃತ್ತಾಂತವನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು. ಅನೇಕ ವರ್ಷಗಳಿಂದ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯೆಂದು ವಿಶೇಷ ಅಲಂಕಾರದೊಂದಿಗೆ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡಲಾಗಿತ್ತು. ಈ ಬಾರಿ ಕೋವಿಡ್ ಕಾರಣದಿಂದಾಗಿ ಸರಳವಾಗಿ ಆಚರಣೆ ಮಾಡಲಾಗಿದ್ದು ಜನರು ಕೋವಿಡ್ ನಿಯಮಗಳನ್ನು ಅನುಸರಿಸಿ ಭಕ್ತಾದಿಗಳಿಗೆ ಸಹಕರಿಸಬೇಕು ಎಂದು ಹೇಳಿದರು. ಬೆಳಗ್ಗೆಯಿಂದಲೂ ಪಟ್ಟಣ ಸುತ್ತಮುತ್ತಲಿನ ಭಕ್ತಾದಿಗಳು ತಂಡೋಪತಂಡವಾಗಿ ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು ಮತ್ತು ಎಲ್ಲ ಪಕ್ಷಗಳ ರಾಜಕೀಯ ಮುಖಂಡರು ನಾಯಕರು ಆಗಮಿಸಿ ದೇವರ ದರ್ಶನ ಪಡೆದರು. ಯಾದವ ಸಂಘದ ವತಿಯಿಂದ ಆಗಮಿಸಿದ್ದಂತಹ ಗಣ್ಯರನ್ನು ಸ್ವಾಗತಿಸಿ ಅಭಿನಂದಿಸಲಾಯಿತು. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಿದ್ದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜಾ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಯಾದವ ಸಂಘದ ಅಧ್ಯಕ್ಷರಾದ RN ರಘು ಅವರು ಮಾತನಾಡಿದರು. ನಂತರದಲ್ಲಿ ದೇವನಹಳ್ಳಿ ತಾಲೂಕು ಯಾದವ ಸಂಘದ ಖಜಾಂಚಿ BL ಶ್ರೀಧರ್ಮೂರ್ತಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಯಾದವ ಸಂಘದ ಉಪಾಧ್ಯಕ್ಷರಾದಂತಹ ಜಿಂಕಲ V ಮುನಿರಾಜು, ಪ್ರಧಾನ ಕಾರ್ಯದರ್ಶಿಯಾದಂತಹ M ಅಣ್ಣಪ್ಪ, ಖಜಾಂಚಿ BL ಶ್ರೀಧರ್ಮೂರ್ತಿ, ಸಹ ಕಾರ್ಯದರ್ಶಿ M ಆನಂದ್, ಸಂಘಟನಾ ಕಾರ್ಯದರ್ಶಿ N ವೆಂಕಟೇಶ್, ನಿರ್ದೇಶಕರುಗಳಾದ BM ವೆಂಕಟರಮಣಪ್ಪ, V ಮುನಿರಾಜು, G ಪ್ರಕಾಶ್, ಶಿವಾನಂದ, DN ಗೋವಿಂದರಾಜು, ದೇವರಾಜು, R ಕೃಷ್ಣಮೂರ್ತಿ, B ಮಂಜುನಾಥ್, R ನಾಗರಾಜು,
ಆರ್ ರಾಘವೇಂದ್ರ, ಅಶ್ವತ್ಥ ನಾರಾಯಣ ಸ್ವಾಮಿ, ಎಂ ಮೋಹನ್ ಕುಮಾರ್, ಸಿ ಎನ್ ನಾರಾಯಣ ಸ್ವಾಮಿ, ಬಾಲಕೃಷ್ಣ, ಯುವಕ ಸಂಘದ ಪ್ರತಿನಿಧಿಗಳಾದ ಗೌರವಾಧ್ಯಕ್ಷರಾದ ಎನ್ ವಿ ಮರಿಯಪ್ಪ, ಉಪಾಧ್ಯಕ್ಷರಾದ ಮುನಿರಾಜು, ಸಂತೋಷ್, ಮಂಜುನಾಥ್, ವಿ ಅಭಿಲಾಷ್, ಎಂ ರಾಘವೇಂದ್ರ ಇನ್ನಿತರರು ಸದಸ್ಯರು ಹಾಜರಿದ್ದರು. ಕೋವಿಡ್ ಇಂದ ನಾವು ಈ ಸತಿ ಹೋದ ವರ್ಷದಿಂದ ಸ್ವಲ್ಪ ಸರಳವಾಗಿ ಇಲ್ಲೇ ದೇವಸ್ಥಾನದ ಒಳಗಡೆ ಮಾಡ್ತಾ ಇದ್ವಿ. ಕೋವಿಡ್ ಪ್ರಾಬ್ಲಮ್ ಇಂದ ಮುಂದೆ ನೆಕ್ಸ್ಟ್ ವರ್ಷ ನೋಡಿಕೊಂಡು ಯಾವ ಥರ ದೇವರ ಅನುಕೂಲ ಮಾಡಿಕೊಂಡ್ರೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಕೃಷ್ಣ ಜನ್ಮಾಷ್ಟಮಿ ನಾಳೆ ಬೆಳಗ್ಗೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರಾಕಾರೋತ್ಸವ ಇದೆ ಬೆಳಗ್ಗೆ 11 ಗಂಟೆಗೆ. ಅದು ಮುಗಿದ ಮೇಲೆ ದೇವ್ರನ್ನ ಒಳಗಡೆ ಕೂತಿರ್ಸಿದ ಮೇಲೆ ಇವತ್ತು ನಾಳೆಗೆ ಈ ಕಾರ್ಯಕ್ರಮ ಎಲ್ಲ ಮುಕ್ತ ಆಗ್ತಿದೆ. ಎಲ್ಲ ಇಲ್ಲಿ ಬಂದಿರೋರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಕೃಷ್ಣ ಜನ್ಮಾಷ್ಟಮಿ ರೋಹಿಣಿ ನಕ್ಷತ್ರದಲ್ಲಿ ಆಚರಿಸ್ತಾ ಇದ್ರೆ ಈ ಸಲ ಕೂಡ ಈ ಕೋವಿಡ್ ಮಹಾಮಾರಿಯಿಂದ ಎರಡನೇ ಅಲೆ ಇರೋದ್ರಿಂದ ಇನ್ನೂ ಮುಗ್ದಿಲ್ಲ ಎರಡನೇ ಅಲೆ. ಆದ್ರಿಂದ ಸರಳವಾಗಿ ಹೋದ ವರ್ಷ ಹಿಂದ ಆಚರಿಸಿದ್ರು ಹಂಗೆ ಸರಳವಾಗಿ ಈ ದಿವಸನೂ ಎಲ್ಲರೂ ಸೇರಿ ನಮ್ಮ ಕುಲ ಬಾಂಧವರೆಲ್ಲ ಸೇರಿ ಮತ್ತು ಎಲ್ಲ ದೇವನಹಳ್ಳಿ ನಾಗರಿಕರೆಲ್ಲ ಜನ್ಮಾಷ್ಟಮಿ ದೇವನಹಳ್ಳಿ ತಾಲೂಕು ಯಾದವ್ ಸಂಘದಿಂದ ಮತ್ತು ಯಾದವ್ ಯುವಕ ಸಂಘದಿಂದ ಹಾಗೂ ಜನಾಂಗದಿಂದ ನಡೆಸಲಾಗಿದ್ದ ಇದು ಪರಂಪರೆಯ ಬಂದಿರತಕ್ಕಂಥ ಜನ್ಮ ಕೃಷ್ಣಾಷ್ಟಮಿ. ಇದನ್ನು ಆ ಕಾಲದಿಂದ ನಡೆಸ್ಕೊಂಬಂದಿದ್ದೆ. ಅದೇ ರೀತಿ ಈ ಸಾರಿನೂ ಸಹ ರೋಹಿಣಿ ನಕ್ಷತ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವು ನಮ್ಮ ಯಾದವ್ ಸಂಘದ ಅಧ್ಯಕ್ಷ ಮುಖಾಂತರ ಹಾಗೂ ಪದಾಧಿಕಾರಿಗಳ ಮುಖಾಂತರವಾಗಿ ನಿರ್ದೇಶಕರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಬರ್ತೀವಿ. ಗ್ರಾಮೀಣ ಭಾಗದ ಜನರಿಗೆ ಕೋವಿಡ್ ಲಸಿಕೆ ಭಯ ಹೋಗಲಾಡಿಸಬೇಕು. ಕಡ್ಡಾಯವಾಗಿ ಎಲ್ಲರೂ ಲಸಿಕೆ ಹಾಕಿಸಿಕೊಳ್ಳಬೇಕು. ಜನರ ಮನಸ್ಸಿನಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಹಾಗೂ 3ನೇ ಅಲೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಎಲ್ಲರೂ ಲಸಿಕೆ ಪಡೆಯಬೇಕು ಎಂದು ತಾಲೂಕು ತಹಶೀಲ್ದಾರ್ ಶ್ರೀಶೈಲ್ ತಳವಾರವರು ಮಾತನಾಡಿದರು. ಯಲಬುರ್ಗಾ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಸಭೆಯಲ್ಲಿ ಹೀಗೆ ಮಾತನಾಡಿದರು. ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ತಲಾ 5 ಗ್ರಾಮ ಪಂಚಾಯಿತಿಗಳಲ್ಲಿ ಸಂಪೂರ್ಣ ಕೋವಿಡ್ ಲಸಿಕೆ ಮುಕ್ತ ಗ್ರಾಮವನ್ನಾಗಿ ಮಾಡಲು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಸೋಮಶೇಖರ್ ಬಿರಾದರ್ ಅವರು ಮಾತನಾಡಿ 10 ಗ್ರಾಮ ಪಂಚಾಯಿತಿಗಳಲ್ಲಿ ಶೇಕಡ 100ರಷ್ಟು ಕೋವಿಡ್ ಲಸಿಕೆ ಹಾಕಿಸಬೇಕು ಮತ್ತು ಇತರೆ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗುವಂತೆ ಕೆಲಸ ನಿರ್ವಹಿಸಬೇಕು. ಜನಸಾಮಾನ್ಯರಲ್ಲಿ ಹೆಚ್ಚು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಬ್ಯಾಲಹುಣಸಿ ಅವರು ಮಾತನಾಡಿ 18 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಳ್ಳುವುದಕ್ಕಾಗಿ ಸರ್ಕಾರ ಕ್ರಮ ಕೈಗೊಂಡಿದೆ. ಅದಕ್ಕಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಸ್ವ ಇಚ್ಛೆಯಿಂದ ಹತ್ತಿರ ಇರುವಂತಹ ಲಸಿಕೆ ಕೇಂದ್ರಗಳಿಗೆ ಭೇಟಿ ನೀಡಿ ಲಸಿಕೆಯನ್ನು ಹಾಕಿಸಿಕೊಳ್ಳುವ ಮೂಲಕ ಕೋವಿಡ್ ನಿರ್ಮೂಲನೆಗೆ ಸಹಕಾರಿಯಾಗಬೇಕೆಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಸಮನ್ವಯ ಅಧಿಕಾರಿಗಳಾದ ಶರಣಪ್ಪ, ಕೊಪ್ಪದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಂಗನವಾಡಿ ಮೇಲ್ವಿಚಾರಕರು, ಶಿಕ್ಷಕರು, ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಇನ್ನಿತರರು ಉಪಸ್ಥಿತರಿದ್ದರು. ಅದೇ ರೀತಿ ಪಂಚಾಯತ್ ಸಿಬ್ಬಂದಿಗಳಿರ್ಬೋದು ಮತ್ತು ನಮ್ಮ ಅಂಗನವಾಡಿ ಎಲ್ಲ ರಾಜ್ಯ ಸರ್ಕಾರದಿಂದ ಕೂಡ ಈಗಾಗಲೇ ಘೋಷಣೆ ಆಗಿದೆ. ಪ್ರತಿ ಬುಧವಾರ 5 ಲಕ್ಷ 10 ಲಕ್ಷ ಈ ಥರ ಫಸ್ಟ್ ಡೋಸ್ ಜನರಿಗೆ ಸೆಕೆಂಡ್ ಡೋಸ್ ಬಟ್ ಎಲ್ಲ ಪಂಚಾಯತ್ಗಳನ್ನು ತಗೊಂಡಿಲ್ಲ. ಇದರಲ್ಲಿ ಕಲ್ಲೂರು ಮತ್ತು ಅವರು ಮೈಸೂರಿನಿಂದ ಟ್ರಾವೆಲ್ ಮಾಡ್ಕೊಂಡಿದ್ರು. ಅಚ್ಚ ಅವ್ರನ್ನ ರಾತ್ರಿ ಹೋಗಿ ಜನರಿಗೆ ಗೊತ್ತಾಗಲಾರ್ದಂಗೆ ಕರ್ಕೊಂಡಿದ್ವಿ. ನಂಗೆ ಬರ್ತೀರ ಮಸೂತಿ ಈಗಾಗಲೇ
ಒಂದು ಮಸೀದಿ ಓಣಿ ಜನತಾ ಪ್ಲಾಟ್ ಒಂದು ಕುದುರೆ ಪ್ಲಾಟ್ ಮೂರು ಏರಿಯಾ ಮಾತ್ರ ಅದು ಸಹಿತ ಸರ್ ಸಾಕಾಗುತ್ತೆ. ಅವರೆಲ್ಲ ಬಯಸ್ಕೊಂಡು ಸಾಕಾಗ ಮೆಡಿಕಲ್ ಅವ್ರಿಗೆ ಬಹಳ ಬೈದಾರ ಈಗ ರೆಗ್ಯುಲರ್ ಆಗಿ ನಮ್ಮ ಕಡೆ ಬಂದರೆ ಅದಕ್ಕೋಸ್ಕರ ಖರ್ಚು ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ನಾವು ಅಷ್ಟೇ ಹೋಗ್ತಾನೆ ಅಲ್ಲಿ ಲೋಕಲ್ ಬಾಡಿ. ನಿನ್ನೆ ಒಬ್ಬರು ಪಂಚಾಯತಿ ಅಧ್ಯಕ್ಷರು ಫೋನ್ ಮಾಡಿದ್ರು ನಮಗೆ, ಈಗ ಸರ ಈ ವಿಲೇಜ್ ಅಲ್ಲಿ ಪರ್ಟಿಕ್ಯುಲರ್ ವಿಲೇಜ್ ಅಲ್ಲಿ ನಾವು ಎಷ್ಟು ಮನೆ ಮನೆಗೆ ಹೋದ್ರು ಹಾಕಬೇಕು ಅಂತ ತಯಾರಿಲ್ಲ ಪಂಚಾಯತಿ ಅಧ್ಯಕ್ಷರು ನಮಗೆ, ಅದು ದೊಡ್ಡ ಪಂಚಾಯತಿನೇ ಅಂದ್ರೆ ಜನಪ್ರತಿನಿಧಿಗಳಿಗೂ ಕೂಡ ಅದು ಅಷ್ಟು ಇದು ವಿರೋಧ ಸ್ಪೆಷಲ್ ಪರ್ಸನ್ ಇನ್ ಮೈ ತಾಲೂಕ್. ನಾನು ಮ್ಯಾಜಿಸ್ಟ್ರೇಟ್ ಅದೇನಿ ತಾಲೂಕಾ ಮ್ಯಾಜಿಸ್ಟ್ರೇಟ್, ಐ ಕ್ಯಾನ್ ಟೇಕ್ ಎನಿ ಡಿಸಿಷನ್ಸ್ ಎನಿ ಆಕ್ಷನ್ಸ್. ನೀವು ಚಿಂತೆ ಮಾಡ್ಬೇಡ್ರಿ, ನಾವು ಇರ್ತೀವಿ. ನಾನು ಅದಕ್ಕೆ ಹೇಳೋದು ನಾನು ಬರ್ತೀನಲ್ಲ ಅವ್ರಿಗೇನು ದಂಡಾಧಿಕಾರಿ ನಾನು. ಯಲಬುರ್ಗಾ ತಾಲೂಕಿನ ಕುದ್ರಿ ಕೊಟಗಿ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆರೆ ಹೂಳೆತ್ತುವ ಕಾಮಗಾರಿಯ ನಕಲಿ ಬಿಲ್ ತೋರಿಸಿ ಅವ್ಯವಹಾರ ಮಾಡಿದ್ದಾರೆ. ಇದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಹಕರಿಸಿದ ಎಂಜಿನಿಯರ್ ಅವರನ್ನು ಅಮಾನತು ಮಾಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಒತ್ತಾಯ ಮಾಡಿದರು. ತಾಲೂಕು ಪಂಚಾಯತ್ ಇಒ ಅಧಿಕಾರಿಗಳಾದ ಸೋಮಶೇಖರ್ ಬಿರಾದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಚಿಕ್ಕ ಮ್ಯಾಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕುದ್ರಿ ಕೋಟಗಿ ಗ್ರಾಮದಲ್ಲಿ ಕೆರೆ ಹೂಳೆತ್ತುವ ಕಾಮಗಾರಿಯ ಹೆಸರಿನಲ್ಲಿ ಯಾವುದೇ ಕೆಲಸ ಮಾಡದೆ ಹಣವನ್ನು ತಮ್ಮ ಖಾತೆಗೆ ವಶಪಡಿಸಿಕೊಂಡಿದ್ದಾರೆ, ಕೋಟಾ ದಾಖಲೆಗಳನ್ನು ಸೃಷ್ಟಿಸಿ ಅವ್ಯವಹಾರ ಮಾಡಿದ್ದಾರೆ ಎಂದು ಆರೋಪಿಸಲಾಯಿತು. ಮೇಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಹಾಗೂ ಕಾರ್ಯದರ್ಶಿಗಳಾದ ಎಂ ಸಿದ್ದಪ್ಪನವರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಚಿಕ್ಕಮೇಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಕುದ್ರಿಕೋಟಿ ಗ್ರಾಮದಲ್ಲಿ ಏನು ಕೆರೆ ಒಂದು ಕಾಮಗಾರಿ ಆರಂಭವಾಗಿತ್ತು. ಆ ಆರಂಭವಾದಂತ ಕಾಮಗಾರಿಯಲ್ಲಿ ಕೂಡ ಕಳಪೆಯ ಒಂದು ಬಿಲ್ ಅನ್ನು ಎತ್ತಿರುವಂತದ್ದು ಮಾನ್ಯ ಪಿಡಿಒ ಮತ್ತು ಜೆ ಅವರ ಕುತಂತ್ರದಿಂದ ನಡೆದಿದೆ. ಈ ಒಂದು ತನಿಖೆ ನಡೀಬೇಕು ಮತ್ತು ಈ ಯಾರು ಈ ಕಾಮಗಾರಿಗೆ ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ಈ ಕಾಮಗಾರಿಯಲ್ಲಿ ಪಾಲ್ಗೊಳ್ಳಿರುವಂತ ಪಿಡಿಒ ಮತ್ತು ಜೆ ಅವರನ್ನು ಈ ಕೂಡಲೇ ಅಮಾನತು ಮಾಡಬೇಕಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸುವ ಮುಖಾಂತರ ಇವತ್ತು ಮಂಡ್ಯ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದೆ. ಒಂದು ಬದಲಾಗಿ ಇವತ್ತು ನಿಜವಾದ ಕಾರ್ಮಿಕರು ಯಾರು ಇವತ್ತು ಕೆಲಸ ಮಾಡಬೇಕಂತಾರೆ ಅವ್ರಿಗೆ ಕೆಲಸ ಕೊಡುವ ನಿಟ್ಟಿನಲ್ಲಿ ಪಿಡಿಒಗಳು ಮತ್ತು ಜೈಲುಗಳು ಸಂಪೂರ್ಣವಾಗಿ ಹಿಡಿದಿದ್ದಾರೆ. ಇದು ಎಲ್ಲಾ ಜನರಿಗೆ ಕೆಲಸ ಸಿಗುವಂತ ಕಾರ್ಯದಲ್ಲಿ ಅವರು ತೊಡಗಬೇಕಾಗಿತ್ತು, ಆದ್ರೆ ಇವತ್ತು ಭ್ರಷ್ಟದಲ್ಲಿ ಅವರೇ ತೊಡಗಿದಾರೆ ಅನ್ನೋದು ಇಲ್ಲಿ ಎದ್ಕಾಂತ ಇದೆ. ಹಾಗಾಗಿ ಅವ್ರಿಗೆ ಕೂಡಲೇ ಅಮಾನತ್ ಮಾಡ್ಬೇಕಂತ ಹೇಳಿ ಒತ್ತಾಯಿಸ್ತದೆ. ವಿಜಯಪುರದಿಂದ ಉಕ್ಕಲಿ ಮಾರ್ಗವಾಗಿ ಹತ್ತರ ಕಿಹಾಳ ಗ್ರಾಮಕ್ಕೆ ಹಲವಾರು ವರ್ಷಗಳು ಕಳೆದರೂ ಬಸ್ಸಿನ ಸೌಲಭ್ಯ ಸಿಕ್ಕಿರಲಿಲ್ಲ. ಬಸ್ಸಿನ ವ್ಯವಸ್ಥೆ ಮಾಡಿದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಉಕ್ಕಲಿ ವತಿಯಿಂದ ಪೂಜೆ ಸಲ್ಲಿಸಿ ಸಾರಿಗೆ ಇಲಾಖೆಗೆ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವನಾಥ ತಡಲಗಿ, ರಾಹುಲ್ ಕಲಗೊಂಡ, ಗುಂಡು ಶಿಂದೆ, ಬಿಲಾಲ್ ಭಗವಾನ್, ನಾಥು ರಾಠೋಡ, ಶಂಕರ ಮಸಲಿ, ಮಲ್ಲು ರಾಠೋಡ, ಮಹಾಂತೇಶ್ ಹಿರೇಮಠ್, ವಿಠಲ ತಳೇವಾಡ, ಬಸೀರ್ ಬೇಂದ್ರೇಕರ, ಶರಣು ಯಾತದ್, ಪ್ರಕಾಶ್ ಬಲ್ಕಿ ಇನ್ನಿತರರು ಉಪಸ್ಥಿತರಿದ್ದರು. ಯಲಬುರ್ಗಾ ತಾಲೂಕಿನ ಮುದೋಳ್ ಗ್ರಾಮದಲ್ಲಿ ರಾಷ್ಟ್ರೀಯ ಪೋಷಕ ಮಾಸಾಚರಣೆಯ ಅಂಗವಾಗಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾರತಿ ಶಿವಾನಂದ್ ಚಲವಾದಿಯವರು ಗರ್ಭಿಣಿ ಬಾಣಂತಿಯರಲ್ಲಿ ಪೌಷ್ಟಿಕಾಂಶದ ಮಟ್ಟ ವೃದ್ಧಿಗಾಗಿ ಮಾತ್ರ ಪೂರ್ಣ ಸೃಷ್ಟಿ ಹಾಗೂ ಕ್ಷೀರಭಾಗ್ಯ ಈ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಎಲ್ಲ ಬಾಣಂತಿಯರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮಾತನಾಡಿದರು. ಆರೋಗ್ಯ ಇಲಾಖೆಯ ನಿರೀಕ್ಷಣಾ ಅಧಿಕಾರಿಗಳಾದ ಶಂಕರಣ್ಣ ಅಂಗಡಿಯವರು ಅಂಬೇಡ್ಕರ್ ನಗರದ 9ನೇ ಅಂಗನವಾಡಿ ಕೇಂದ್ರದಿಂದ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರದ ಸೇವನೆ ಮಾಡುವುದರಿಂದ ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡುವುದು ಹಾಗೂ ರಕ್ತಹೀನತೆ ಹೋಗಲಾಡಿಸುವುದು, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಕೋವಿಡ್ ಲಸಿಕೆ ಹಾಕಿಸಲು ಹಾಗೂ ಅಪೌಷ್ಟಿಕ ಮಕ್ಕಳ ಪಾಲಕರಿಗೆ ಲಸಿಕೆ ಜಾಥಾ ಕಾರ್ಯಕ್ರಮ ಮಾಡಲಾಯಿತು ಎಂದು ಹೇಳಿದರು.
ಹಿರಿಯ ಮೇಲ್ವಿಚಾರಕರಾದ ಚನ್ನಮ್ಮ ಶಾನ್ಭೋಗ ಅವರು ಮಾತನಾಡಿ, ಖನಿಜಾಂಶವಿರುವ ಸೊಪ್ಪು ತರಕಾರಿ ಮೊಳಕೆ ಕಾಳು ಉಪಯೋಗಿಸುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಫಕೀರಪ್ಪ ಕಟ್ಟಿಮನಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಹಾಗೂ ಶ್ರೀಮತಿ ಬಸಮ್ಮ ಯಲಬುಣಚಿ, ಮಂಜುಳಾ, ಅಯ್ಯಮ್ಮ, ರತ್ನ, ಲಲಿತಾ, ಸುಶೀಲಾ, ಗೀತಾ, ಸವಿತಾ ಇನ್ನುಳಿದ ಗ್ರಾಮಸ್ಥರು ಭಾಗಿಯಾಗಿದ್ದರು. ಪ್ರಸ್ತುತ ದೇಶದಲ್ಲಿ ಅಟ್ಟಹಾಸ ಮೆರೆಯುತ್ತಿರುವ COVID-19 ಮೂರನೇ ಅಲೆ ಕ್ರಮೇಣ ಹರಡುತ್ತಿದ್ದು ಸಾಕಷ್ಟು ರಾಜ್ಯಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತಿದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ದೈನಂದಿನ ಸೋಂಕು ಪ್ರಮಾಣ ಕುಸಿದಿದೆ. ಸೋಂಕು ಸಕಾರಾತ್ಮಕ ದರ ಕೂಡ ಕ್ರಮೇಣ ಇಳಿಕೆಯಾಗುತ್ತಿದೆ. ಇದೀಗ ಎಲ್ಲ ಸರ್ಕಾರಗಳು ಮೂರನೇ ಅಲೆಯತ್ತ ಗಮನ ಕೇಂದ್ರೀಕರಿಸಬೇಕು. ಮೂರನೇ ಅಲೆ ಸಂಪೂರ್ಣವಾಗಿ ಮಕ್ಕಳ ಮೇಲೆ ಮಾತ್ರ ಪ್ರಭಾವ ಬೀರುತ್ತದೆ ಎಂದು ನಾವು ಭಾವಿಸಬಾರದು. ಕೋವಿಡ್ ನಿಯಮಾವಳಿಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ಸರ್ಕಾರ ಸೂಚನೆ ನೀಡಿದೆ. ಆದರೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಹಳ್ಳಿಯಿಂದ ಶಾಲಾ ಕಾಲೇಜುಗಳಿಗೆ ಬರುವಂತಹ ಮಕ್ಕಳಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೀಡಿಲ್ಲ. ಇಂದು ಒಂದು ಬಸ್ನಲ್ಲಿ ಸುಮಾರು 60 ಸೀಟಿನ ಆಸನ ವ್ಯವಸ್ಥೆ ಇರುತ್ತದೆ. ಆದರೆ ಹಿರೇಕೆರೂರು ತಾಲೂಕು ಡಿಪೋರವರ ಒಂದು ಬಸ್ನಲ್ಲಿ ಸುಮಾರು 100-150 ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಹೋಗುತ್ತಿದ್ದರು. ಸುಮಾರು 5 ಗಂಟೆಗೆ ಹೊರಟ ಬಸ್ ಸುಮಾರು 100-150 ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಹೋಗುತ್ತಿರುವ ವೇಳೆ ನಮ್ಮ ವರದಿಗಾರರು ಮಧ್ಯದಾರಿಯಲ್ಲಿ ಬಸ್ ನಿಲ್ಲಿಸಿ ಮಕ್ಕಳನ್ನು ಕೆಳಗೆ ಇಳಿಸಿದರು. ನಂತರ ಡಿಪೋ ಮ್ಯಾನೇಜರ್ ಅವರನ್ನು ಸ್ಥಳಕ್ಕೆ ಕರೆಯಿಸಿ ಮತ್ತೊಂದು ಬಸ್ನ ವ್ಯವಸ್ಥೆ ಮಾಡಿ 70-80 ವಿದ್ಯಾರ್ಥಿಗಳನ್ನು ಬೇರೆ ಬಸ್ನಲ್ಲಿ ಕಳುಹಿಸಲಾಯಿತು. ವಿದ್ಯಾರ್ಥಿಗಳನ್ನು ಮಾತನಾಡಿಸಿದಾಗ, ಸರ್, ನಮಗೆ ಬಸ್ ವ್ಯವಸ್ಥೆ ಇಲ್ಲ, ಬೆಳಗ್ಗೆ 9 ಗಂಟೆಗೆ ಮನೆಯಿಂದ ಹೊರಟರೆ ಶಾಲೆಗೆ ತಲುಪುವಷ್ಟರಲ್ಲಿ 2 ವಿಷಯ ಮುಗಿದಿರುತ್ತದೆ. ಈ ಬಸ್ಸಲ್ಲಿ ಸುಮಾರು 150 ವಿದ್ಯಾರ್ಥಿಗಳು ಹೋಗ್ತೀವಿ, ಉಸಿರಾಟ ಆಡಲು ಕೂಡ ಆಗುವುದಿಲ್ಲ. ಡಿಪೋಗೆ ಹೋದರೆ ಇವತ್ತು ನಾಳೆ ಅಂತಾರೆ, ಏನು ಮಾಡೋದು ಸರ್ ಎಂದು ನಮ್ಮ ಹಂಸ ಟಿವಿ ಮುಖಾಂತರ ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಮಾನವ ಹಕ್ಕು ಹೋರಾಟಗಾರ ಅನಿಲ್ ಹಾವಳಿ ಕೂಡ ಉಪಸ್ಥಿತರಿದ್ದರು. ಈ ಡ್ರೈವರ್ ಕಂಡಕ್ಟರ್ಗಳು ಕೆಲವರು ಟ್ರಾನ್ಸ್ಫರ್ ಆದರು ಬೇರೆ ಇದು ನಮಗೆ ಸ್ಟ್ರೈಕ್ ಆದಾಗಿಂದ ಡ್ರೈವರ್ ಕಂಡಕ್ಟರ್ ಬರ್ತಾ ಇದ್ದಾರೆ. ಅದರಿಂದ ಈಗ ಟೈಮ್ ಬೇರೆ ಆಮೇಲೆ ಏನಾಗಿದೆ ಅಂದ್ರೆ ಸರ್, ಈಗ ಒಂದು ಪ್ರತಿಯೊಂದು ಹಳ್ಳಿಗೂ 2-2 ಬಸ್ ಬಿಡಬೇಕಾಗಿದೆ. ಬೆಳಿಗ್ಗೆ ಮಾಸೂರು, ತಿಪ್ಪೇಕೊಪ್ಪ, ವಿರಾಪುರ, ಬನ್ನೆಟ್ಟಿ, ನಿಟ್ನಿಗಳು, ವರ ಪ್ಲಾಟ್, ಇವಷ್ಟು ಊರಿಗೆ ಸೇರಿ ಒಂದೇ ಬಸ್ ಬಿಡ್ತಾರೆ. ಒಂದೇ ಬಸ್ ಬಿಡ್ತಾರೆ, ಇಷ್ಟು ಹುಡುಗರು ಇದ್ರೆ, ಇಷ್ಟು ಹುಡುಗರು ಇದ್ರು ಒಂದೇ ಬಸ್ ಇತ್ತಂತಾರೆ. ಕೇಳಿದ್ರೆ ನಾಳೆ ಬಿಡ್ತೇವೆ, ನಾಳೆ ಬಿಡ್ತೇವೆ ಅಂತ ಹೇಳ್ತಾರೆ ರೀ. ನಾವು ದಿವಸ ಇದಾಗೈತ್ರಿ, ನಾವು ಕೇಳೋದು ಅವ್ರು ಹೇಳೋದು, ನಾವು ಇದಕ್ಕೆ ಏನು ಮಾಡ್ಬೇಕು ಹೇಳ್ರಿ ನೀವು. ಸ್ವಲ್ಪ ಒಟ್ಟ ಬಸ್ ಕರೆಕ್ಟ್ ಟೈಮೇ ಬಂದಿಲ್ಲ ರೀ. ಬೆಳಿಗ್ಗೆ ಬೆಳಗಿಂದ ಹೊರಗೆ ಬರಟೆ ರಶ್ ಆಗಿರ್ತದ್ರಿ, ಸಾಯಂಕಾಲ ಫುಲ್ ರಶ್ ರೀ. ಸರಿಯಾದ ಟೈಮ್ ಬಸ್ ಬಿಡ್ಬೇಕ್ರಿ.